ಇವತ್ತು ನಾವು ಒಂದು ಡಾಕ್ಯುಮೆಂಟ್ನಲ್ಲಿ ನಾವು ಟೈಪ್ ಮಾಡಿರುವಂತಹ ಟೆಕ್ಸ್ಟನ್ನು ಯಾವ್ಯಾವ ರೀತಿಯಲ್ಲಿ ಫಾರ್ಮ್ಯಾಟ್ ಮಾಡಬಹುದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಈಗ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಈಗ ಆಲ್ರೆಡಿ ಒಂದು ಫೈಲ್ ಇದೆ ಮಾನ್ಯುಮೆಂಟ್ ಅಂತ, ಅದನ್ನು ನಾನು ಓಪನ್ ಮಾಡ್ತೇನೆ. ಮಾನ್ಯುಮೆಂಟ್ ಡಾಕ್ಯುಮೆಂಟ್ ಇವಾಗ ಓಪನ್ ಆಗಿದೆ. ಈಗ ನೀವು ನೋಡ್ತಾ ಇರೋ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಟೆಕ್ಸ್ಟನ್ನು ಈಗ ಆಲ್ರೆಡಿ ನಾವು ಟೈಪ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿರುವಂಥ ಟೆಕ್ಸ್ಟನ್ನು ಯಾವ್ಯಾವ ರೀತಿಯಲ್ಲಿ ಫಾರ್ಮ್ಯಾಟ್ ಮಾಡ್ಬೋದು ಅಂತ ನೋಡೋಣ. ನೀವು ಇದನ್ನು ಗಮನಿಸಿದ್ರೆ ಎರಡು ಪದಗಳು ರೆಡ್ ಮಾರ್ಕ್ನಲ್ಲಿ ಅಂಡರ್ಲೈನ್ ಆಗಿದೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಆ ಪದಗಳ ಸ್ಪೆಲ್ಲನ್ನು ನಾವು ಚೆಕ್ ಮಾಡಬೇಕು. ಅದು ಸ್ವಲ್ಪ ತಪ್ಪಾಗಿದೆ, ಅದರಲ್ಲಿ ಸೂಕ್ತವಾದಂತಹ ಪದವನ್ನು ನಾನು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಇದಕ್ಕೋಸ್ಕರ ನಾವು ಈ ಪದದ ಬಳಿ ನಮ್ಮ ಕರ್ಸರನ್ನು ತೆಗೆದುಕೊಂಡು ಹೋಗಿ ರೈಟ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇದ್ದೀರಾ ಆ ಪದದ ಜಾಗದಲ್ಲಿ ರೀಪ್ಲೇಸ್ ಮಾಡಬಹುದಾದಂತಹ ಬೇರೆ ಬೇರೆ ಪದಗಳನ್ನು ಅದು ತೋರಿಸ್ತಾ ಇದೆ. ಹಾಗಾದರೆ ಆ ಜಾಗದಲ್ಲಿ ನನಗೆ ಇಂಪಾರ್ಟೆಂಟ್ ಅನ್ನುವಂತಹ ಪದ ಸೂಕ್ತವಾಗಿರೋದ್ರಿಂದ ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಮೊದಲಿದ್ದಂತಹ ಪದ ಇವಾಗ ಸರಿಯಾದ ಸ್ಪೆಲ್ಲಿಂಗ್ನೊಂದಿಗೆ ಇಂಪಾರ್ಟೆಂಟ್ ಪದದಿಂದ ರೀಪ್ಲೇಸ್ ಆಗಿದೆ. ನೀವು ಇನ್ನೊಂದು ಗಮನಿಸ್ತಾ ಇದ್ದೀರಾ ಅಲ್ಲಿ ರೆಡ್ ಮಾರ್ಕ್ ಕೂಡ ಈಗ ಹೋಗಿದೆ. ಅದೇ ತರಹ ನೀವು ಉಳಿದಂತಹ ಈ ಪದ ಏನು ರೆಡ್ ಮಾರ್ಕ್ ಆಗಿದೆ ನೀವೇ ಕೂಡ ಅದನ್ನು ಸ್ಪೆಲ್ ಚೆಕ್ ಮಾಡಿ ಸರಿಪಡಿಸಬಹುದು. ಈಗ ಇಲ್ಲಿ ಕೂಡ ಇನ್ನೊಂದು ಪದವನ್ನು ರೆಡ್ ಮಾರ್ಕ್ನೊಂದಿಗೆ ನೀವು ಗಮನಿಸ್ತಾ ಇದ್ದೀರಾ, GJC. ಅದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂತ. ಅಂದರೆ ಸರಿಯಾಗಿದೆ ಅದು ಪದ, ಆದರೂ ಕೂಡ ಅದು ಯಾಕೆ ರೆಡ್ ಮಾರ್ಕ್ನಲ್ಲಿ ತೋರಿಸ್ತಾ ಇದೆ ಅದನ್ನು ಕೂಡ ನಾವು ಸ್ಪೆಲ್ ಚೆಕ್ನಿಂದ ಸರಿಪಡಿಸಬಹುದಾ ನೋಡೋಣ. ಮತ್ತೊಮ್ಮೆ ನಾನು ಇದರ ಮೇಲೆ ಈ ಪದದ ಮೇಲೆ ಕರ್ಸರನ್ನು ತೆಗೆದುಕೊಂಡು ಹೋಗಿ ರೈಟ್ ಕ್ಲಿಕ್ ಮಾಡ್ತೇನೆ. ಆದರೆ ಇಲ್ಲೆಲ್ಲೂ ನನಗೆ ಆ ಸರಿಯಾದ ಆಯ್ಕೆ ನನಗೆ ಬೇಕಾಗಿರುವಂಥದ್ದು ತೋರಿಸ್ತಾ ಇಲ್ಲ. ಅಂದರೆ ಅರ್ಥ ಈ ಪದ ಸರಿ ಇದ್ದರೂ ಕೂಡ ಅಲ್ಲಿ ಅದು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಲಿಬ್ರೆ ಆಫೀಸ್ ರೈಟರ್ನ ಡಿಕ್ಷನರಿಗೆ ನಾನು ಅದನ್ನು ಆ್ಯಡ್ ಮಾಡಬಹುದು. ಅಂದರೆ ಮುಂದೆ ನಾನು ಯಾವಾಗ GJC ಅನ್ನೋ ಪದವನ್ನು ಬಳಸಿದಾಗಲೆಲ್ಲ ಆ ಪದ ಸರಿಯಾದ ರೀತಿಯಲ್ಲಿ ರೆಡ್ ಮಾರ್ಕ್ ಇಲ್ಲದೇ ನನ್ನ ಸ್ಕ್ರೀನ್ ಮೇಲೆ ಅದು ಕಾಣಿಸುತ್ತೆ. ಈಗ ನಾವು ಈ ಪದವನ್ನು ಡಿಕ್ಷನರಿಗೆ ಆ್ಯಡ್ ಮಾಡೋಣ. ಆ ಆಪ್ಷನ್ ಇಲ್ಲಿದೆ, ಆ್ಯಡ್ ಟು ಡಿಕ್ಷನರಿ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಿದ್ದೀರಾ ಆ ರೆಡ್ ಮಾರ್ಕ್ ಇಲ್ಲಿ ಇಲ್ಲ. ಅದೇ ತರಹ ಭದ್ರಾವತಿ ಅನ್ನುವಂತಹ ಪದ ಏನಿದೆ ಅದನ್ನು ಕೂಡ ನೀವೇ ಆ್ಯಡ್ ಟು ಡಿಕ್ಷನರಿ ಅನ್ನುವಂಥ ಆಪ್ಷನನ್ನು ಬಳಸಿ ನಮ್ಮ ಡಿಕ್ಷನರಿಗೆ ಸೇರಿಸ್ಕೊಳ್ಬಹುದು. ಈಗ ನಾನು ಬೇರೆ ರೀತಿಯ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಬಗ್ಗೆ ಹೇಳ್ಕೊಡ್ತೇನೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮಾನ್ಯುಮೆಂಟ್ ಪದ ಏನಿದೆ ಇದು ನನಗೆ ಬೋಲ್ಡಾಗಿ ಕಾಣಿಸ್ಬೇಕು. ಅದನ್ನು ಹೇಗೆ ಮಾಡ್ಕೊಳ್ಬಹುದು ನೋಡೋಣ. ಮೊದಲು ನಾನು ಈ ಮಾನ್ಯುಮೆಂಟ್ ಪದವನ್ನು ಆಯ್ಕೆ ಮಾಡ್ಕೊಳ್ತೀನಿ. ನಂತರ ನಾವು ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಫಾರ್ಮ್ಯಾಟ್ ಅನ್ನುವಂಥ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡ್ತಾ ಇರೋದ್ರಿಂದ ಟೆಕ್ಸ್ಟ್ ಮೇಲೆ ತೆಗೆದುಕೊಂಡು ಹೋಗಿ ಇಲ್ಲಿ ಬೋಲ್ಡ್ ಅನ್ನುವಂತಹ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೀವು ಗಮನಿಸಿ ನಾನು ಏನು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಮಾನ್ಯುಮೆಂಟ್ ಪದ ಅದು ಈಗ ಬೋಲ್ಡಾಗಿ ಬದಲಾವಣೆ ಆಗಿದೆ. ಈಗ ಇದೇ ಮಾನ್ಯುಮೆಂಟ್ ಪದವನ್ನು ನಾನು ಇಟಾಲಿಕ್ಗೆ ಬದಲಾಯಿಸಬೇಕು ಅಂತ ಅನ್ನೋದಾದರೆ ಮತ್ತೊಮ್ಮೆ ನಾನು ಈ ಪದವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಫಾರ್ಮ್ಯಾಟ್ ಟೆಕ್ಸ್ಟ್, ಈಗ ಆಲ್ರೆಡಿ ನಾನು ಅದನ್ನು ಬೋಲ್ಡ್ ಮಾಡಿರೋದ್ರಿಂದ ಇಲ್ಲಿ ರೈಟ್ ಮಾರ್ಕನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಅದು ಬೋಲ್ಡ್ ಆಗಿದೆ ಅನ್ನೋದನ್ನು ಸೂಚಿಸ್ತಿದೆ. ಈಗ ಅದೇ ಪದವನ್ನು ನಾನು ಇಟ್ಯಾಲಿಕ್ಕಿಗೆ ಬದಲಾಯಿಸ್ತಾ ಇದ್ದೀನಿ. ಇಟ್ಯಾಲಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗಮನಿಸಿ ಈಗ ಮಾನ್ಯುಮೆಂಟ್ ಪದ ಬೋಲ್ಡ್ ಕೂಡ ಆಗಿದೆ ಮತ್ತು ಇಟ್ಯಾಲಿಕ್ಕಿಗೆ ಕೂಡ ಬದಲಾವಣೆ ಆಗಿದೆ. ಈಗ ನಾನು ಇನ್ನೊಂದು ಪದವನ್ನು ತೆಗೆದುಕೊಳ್ತಾ ಇದ್ದೀನಿ, ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಅಂತ ಏನಿದೆ ಅದಕ್ಕೆ ನಾನು ಅಂಡರ್ಲೈನ್ ಮಾಡಬೇಕು. ಇದನ್ನು ಹೇಗೆ ಮಾಡಬಹುದು? ಮೊದಲು ನಾನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ನಮಗೆ ಬೇಕಾದಂಥ ಪದ ಏನಿರುತ್ತೆ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಮತ್ತೊಮ್ಮೆ ಫಾರ್ಮ್ಯಾಟ್ ಟೆಕ್ಸ್ಟ್, ಇಲ್ಲಿ ಇನ್ನೊಂದು ಆಯ್ಕೆ ಏನಿದೆ ನಮ್ಮ ಹತ್ರ ಅಂಡರ್ಲೈನ್ ಅನ್ನುವಂಥ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಅನ್ನುವಂಥ ಪದ ಅಂಡರ್ಲೈನ್ ಆಗಿದೆ. ಈಗ ಇಲ್ಲಿರುವಂತಹ ಏನು ಟೆಕ್ಸ್ಟ್ ಇದೆ ಅದನ್ನು ನನಗೆ ಬೇಕಾದ ಕಡೆಗಳಲ್ಲಿ ನಾನು ಅಲೈನ್ ಕೂಡ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಹೇಗೆ? ಉದಾಹರಣೆಗೆ ಈಗ ಮತ್ತೊಮ್ಮೆ ನಾನು ಮಾನ್ಯುಮೆಂಟ್ ಪದವನ್ನೇ ತೆಗೆದುಕೊಳ್ತೇನೆ. ನೀವು ನೋಡ್ತಾ ಇರೋ ಹಾಗೆ ಈ ಪೇಜ್ನ ಎಡಬದಿಗೆ ಆ ಪದ ಇದೆ. ನನಗೇನಾದರೂ ಆ ಮಾನ್ಯುಮೆಂಟ್ ಪದ ಮಧ್ಯದಲ್ಲಿ ಅಲೈನ್ ಆಗಬೇಕು ಅನ್ನೋದಾದರೆ ಅದನ್ನು ನಾನು ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣ. ಮತ್ತೊಮ್ಮೆ ಮಾನ್ಯುಮೆಂಟ್ ಪದವನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಬಗ್ಗೆ ಕಲ್ತ್ಕೊಂಡ್ವಿ. ಈಗ ಅಲೈನ್ ಅನ್ನುವಂತಹ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡೋಣ. ಅಲ್ಲಿ ಮತ್ತೆ ಬೇರೆ ಬೇರೆಯ ಒಂದು ಆಪ್ಷನ್ಸ್ ಇದೆ. ಲೆಫ್ಟ್
ಅನ್ನುವಂಥ ಆಪ್ಷನ್ ಇದೆ. ಅದರ ಮೇಲೆ ಇಲ್ಲಿ ಒಂದು ಮಾರ್ಕನ್ನು ಕೂಡ ಗಮನಿಸ್ತಿದ್ದೀರಾ, ಅಂದರೆ ಮಾನ್ಯುಮೆಂಟ್ ಪದ ಈಗಾಗಲೇ ಎಡಬದಿಯಲ್ಲಿ ಇದೆ, ಪೇಜ್ನ ಎಡಬದಿಯಲ್ಲಿ. ನಾವು ಅದನ್ನು ಈಗ ಸೆಂಟರ್ಗೆ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಸೆಂಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೋಡಿ, ಏನು ಪೇಜ್ ಮೇಲೆ ಮಾನ್ಯುಮೆಂಟ್ ಪದ ಎಡಭಾಗದಲ್ಲಿತ್ತು ಅದು ಈಗ ಮಧ್ಯದಲ್ಲಿ ಬಂದಿದೆ. ಹೀಗೆ ನಮಗೆ ಬೇಕಾದ ಕಡೆಗಳಲ್ಲಿ ನಾವು ಪದಗಳನ್ನು ನಾವು ಅಲೈನ್ ಮಾಡ್ಕೊಳ್ಬಹುದು. ಈಗ ನೀವು ನೋಡಿದ್ರೆ ಟೆಕ್ಸ್ಟನ್ನು ಯಾವ ರೀತಿಯಲ್ಲಿ ಬೋಲ್ಡ್ ಇಟ್ಯಾಲಿಕ್ ಅಂಡರ್ಲೈನ್ ಮಾಡಬಹುದು ಮತ್ತು ಅದನ್ನು ಅಲೈನ್ ಮಾಡಬಹುದು ಅನ್ನೋದನ್ನು ಕೂಡ ಕಲ್ತ್ಕೊಂಡ್ರಿ. ಈ ರೀತಿಯ ಆಯ್ಕೆಗಳು ಏನಿದೆ ಅದು ಟೂಲ್ ಬಾರ್ನಲ್ಲಿ ನೇರವಾಗಿ ಕೂಡ ನಾವು ಬಳಸಿ ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡಬಹುದು. ನಮಗೆ ಬೇಕಾದ ಪದವನ್ನು ಆಯ್ಕೆ ಮಾಡಿಕೊಂಡು ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಬೋಲ್ಡ್ ಮಾಡಬಹುದು ಅಥವಾ ಇಟ್ಯಾಲಿಕ್ಕಿಗೆ ಬದಲಾಯಿಸಬಹುದು, ಆ ಪದಗಳನ್ನು ಅಂಡರ್ಲೈನ್ ಕೂಡ ಮಾಡಬಹುದು. ಅದೇ ರೀತಿ ನಮಗೆ ಬೇಕಾದ ಟೆಕ್ಸ್ಟ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನೀವಿಲ್ಲಿ ನೋಡ್ತಾ ಇದ್ದೀರಾ ಟೂಲ್ ಬಾರ್ ಮೇಲೆ ಅಲೈನ್ ಲೆಫ್ಟ್, ಅಂದರೆ ಅದರ ಮೇಲೆ ನೇರವಾಗಿ ಕ್ಲಿಕ್ ಮಾಡಿ ನಾನು ಟೆಕ್ಸ್ಟನ್ನು ಲೆಫ್ಟಿಗೆ ಅಲೈನ್ ಮಾಡಬಹುದು, ಅದೇ ಥರ ಸೆಂಟರ್ಗೆ ಕೂಡ ಅಲೈನ್ ಮಾಡ್ಬೋದು ಮತ್ತು ರೈಟ್ಗೆ ಕೂಡ ಅಲೈನ್ ಮಾಡಬಹುದು. ನಂತರ ಈಗ ನಾನು ಈ ಡಾಕ್ಯುಮೆಂಟ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿರೋದ್ರಿಂದ ಈಗ ನಾನು ಅದನ್ನು ಮತ್ತೊಮ್ಮೆ ನಾನು ಸೇವ್ ಮಾಡಬೇಕಾಗಿದೆ. ಈಗಾಗಲೇ ಸೇವ್ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೊಂಡಿದ್ದೀರಾ. ಈ ಟೂಲ್ ಬಾರ್ ಮೇಲೆ ನೇರವಾಗಿ ನಾವು ಕ್ಲಿಕ್ ಮಾಡಿ ಕೂಡ ಡಾಕ್ಯುಮೆಂಟನ್ನು ಸೇವ್ ಮಾಡಬಹುದು. ಇಲ್ಲಿ ಸೇವ್ ಅನ್ನುವಂಥ ಒಂದು ಬಟನ್ ಇದೆ, ಇಲ್ಲಿ ನೇರವಾಗಿ ಟೂಲ್ ಬಾರ್ ಮೇಲಿನ ಸೇವ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿ ಈ ಡಾಕ್ಯುಮೆಂಟನ್ನು ನಾನು ಸೇವ್ ಮಾಡ್ಬೋದು. ಈಗ ನಾನು ಅದನ್ನು ಸೇವ್ ಮಾಡ್ತಾ ಇದ್ದೀನಿ, ಕ್ಲಿಕ್ ಮಾಡಿ ನನ್ನ ಡಾಕ್ಯುಮೆಂಟ್ ಇವಾಗ ಸೇವ್ ಆಗಿದೆ.